ನಿನ್ನೆಯಿಂದ ಹಲಸಿನಕಾಯನ್ನು ತಂದದ್ದು ಮೇಲೆ ಹಾಕಿಡ್ಲಿಕ್ಕೆ ಅಂದ್ರೆ ಉಪ್ಪಳಿಸಿದ ಅಂತ ಹೇಳ್ತೇವೆ, ಅದನ್ನು ಒಂದು ವರ್ಷ ಹಾಳಾಗುದಿಲ್ಲ. ಅದಕ್ಕೆ ಮೊದಲಿಗೆ ತುಂಡು ಮಾಡಿ ಹಲಸಿನ ಸೊಳ್ಳೆನ ಸಪ್ರೇಟ್ ಮಾಡಿಕೊಂಡು ಉಂಟು. ದಮ್ಮು ರೀತಿಯದನ್ನು ತೆಗಿಬೇಕು ನೋಡಿ, ಕೈಗೆಲ್ಲ ಅಂಟಿಕೊಳ್ತದೆ. ತೆಂಗಿನದು ಇದ್ದರೆ ಅದು ಇದು ನೋಡಿ, ಇದರಿಂದೆಲ್ಲ ತೆಗೆಯೋದು. ಬೇಕಾಗದ ಕೂಡ ಆಗ್ತದೆ ತೆಗೆಯೋಕ್ಕೆ. ಹಸಿನಕಾಯಿ ತುಂಡು ಮಾಡುವಾಗ ಕೆಳಗೆ ಎಂತಾದರೂ ಹಾಕ್ಬೇಕು, ಇಲ್ಲದ್ರೆ ಎಲ್ಲ ಗಮ್ಮು ಅಂಟಿಕೊಳ್ತದೆ ನೆಲಕ್ಕೆ. ಇದು ತೆಗ್ದು ತುಂಬ ನೋಡಿಗೆ ಮಣ್ಣ ಆದಾಗೆ ಉಂಟು, ಅನ್ನ ಆಗಲಿಲ್ಲ. ಇದು ಹಣ್ಣ ಆಗಿದೆ ಅಂತ ಅನ್ಕೊಂಡೆ ನಾನು, ಈಗ ಹಣ್ಣ ಆಗಲಿಲ್ಲ. ಅವರು ಕಲರ್ ಆಗಿದೆ ಉಂಟು. ಇದು ಹಣ್ಣಾದ್ರೆ ಉಂಟಲ್ಲ ಅತಿ ಚಿಕ್ಕಾಗ್ತದೆ. ಇದು ತುರುವೆ ಅಂತ ಹೇಳ್ತೇವೆ ನಾವು. ಆ ಹಲಸಿನಕಾಯಿ ಇದು ಬಿದ್ದರೆ ಅತಿ ಚಿಕ್ಕಾಗ್ತದೆ ನೋಡಿ. ಅದು ಹಲಸಿನ ಸೋಲೆ ನೋಡಿ, ಈ ರೀತಿ ತುಂಡು ಮಾಡಬೇಕು. ಕೈಯಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು, ನೀರಿದ್ರೆ ಹಾಳಾಗ್ತದೆ ಮತ್ತೆ ಹುಳ ಕೂಡ ಆಗ್ತದೆ. ಬರನೇ ತಗೊಂಡಿದ್ದೇನೆ, ಇದರ ಬದಲು ನಿಮಗೆ ಇದು ಪ್ಲಾಸ್ಟಿಕ್ ಬಾಟಲ್ ಬರ್ತದೆ ನೋಡಿ, ಅದು ಸಹ ಆಗ್ತದೆ. ಗ್ಲಾಸಿಗೆ ಒಂದು ಬರ್ತದೆ, ಅದು ಕೂಡ ಆಗ್ತದೆ. ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಪಸೆ ಇರಬಾರ್ದು ನೋಡಿ. ಕ್ಲೀನ್ ಉಂಟು, ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಸ್ವಲ್ಪ ಹಾಕಿ ಇದರ ಮೇಲೆ ಉಪ್ಪು ಹಾಕಬೇಕು ನೋಡಿ. ಕಲ್ಲು ಉಪ್ಪು ತಗೊಂಡಿದ್ದೇನೆ, ಉಪ್ಪು ಸ್ವಲ್ಪ ಹಾಕಬಾರ್ದು ಹಾಳಾಗ್ತದೆ. ಸ್ವಲ್ಪ ಜಾಸ್ತಿ ಉಪ್ಪು ಇದ್ದರೆ ಕೂಡ ಎಂತ ಆಗೋದಿಲ್ಲ ನೋಡಿ. ಇದು ಉಪ್ಪು ಹಾಕಿ ವಾಪಸ್ ಹಾಕ್ಬೇಕು ತೆಗೆದು. ಫುಲ್ ಆಗ್ತಾ ಇದೆ, ಫುಲ್ ಆದರೆ ಕೂಡ ಸ್ವಲ್ಪ ಹೊತ್ತು ಆಗುವಾಗ ಮತ್ತೆ ಕೆಳಗೆ ಹೋಗ್ತದೆ, ವಾಪಸ್ ಹಾಕಲಿಕ್ಕೆ ಆಗ್ತದೆ ನೋಡಿ. ಇನ್ನೂ ಉಪ್ಪು ಹಾಕುದು ಇದೇ ರೀತಿ ಎಲ್ಲವನ್ನು ಕೂಡ ಈ ರೀತಿ ಮಾಡಿದರೆ ಆಯಿತು. ಈ ಉಪ್ಪು ಸರಿಯಾಗಿ ಹಾಕಿದರೆ ಆಯಿತು. ಹೀಗೆ ಹುಳಿ ಉಪ್ಪು ಕೂಡ ಹಾಕ್ಬೋದು, ಕಲ್ಲು ಉಪ್ಪಿದ್ರೆ ಒಳ್ಳೆಯದು. ನಾನು ಕಲ್ಲು ಉಪ್ಪೇ ತಗೊಂಡದ್ದು. ಮತ್ತು ನಿಮಗೆ ಇಲ್ಲ ಹಲಸಿನಕಾಯಿ ಇದ್ದರೆ ಈ ರೀತಿ ಮಾಡಿರ್ಬೋದು. ಇಷ್ಟು ದೊಡ್ಡ ಬಾಳೆ ಬೇಕಂತಲೇ ಇಲ್ಲ, ಚಿಕ್ಕದು ಕೂಡ ಆಗ್ತದೆ. ಇದನ್ನು ಈಗ ಪದಾರ್ಥ ಮಾಡಲಿಕ್ಕಿಲ್ಲ, ಒಂದು ತಿಂಗಳು ಆಗಬೇಕು ಇನ್ನು ಪದಾರ್ಥ ಮಾಡಬೇಕಾದ್ರೆ. ಮತ್ತೆ ನೀವು ಒಂದು ತಿಂಗಳ ನಂತರ ಪಲ್ಯ, ಸುಕ್ಕ ಮತ್ತು ದೋಸೆ ಮಾಡಲಿಕ್ಕೆ, ರೊಟ್ಟಿ, ಉಂಡ್ಲುಗ ಅದನ್ನೆಲ್ಲ ಮಾಡ್ಬೋದು. ಈಗ ನೀರಾಗಲಿ ನಾಳೆ ಆಗೋ, ಇದು ನೀರಾಗ್ತದೆ, ನೀರಾಗಿ ಇಷ್ಟ ಆಗ್ತದೆ. ಒಂದು ವರ್ಷ ಇಟ್ಟರೂ ಕೂಡ ಹಾಳಾಗುದಿಲ್ಲ ನಿಮಗೆ. ಹೀಗೆ ಇದ್ರೆ ಆಯಿತು. ನಿಮಗೆ ಈ ರೀತಿ ಉಪ್ಪಲ್ಲಿ ಹಾಕ್ಲಿಕ್ಕೆ ಹಣ್ಣು ಹಲಸಿನಕಾಯಿ ಆಗುದಿಲ್ಲ, ಅಂದ್ರೆ ಕಾಯಿ ಆದ್ರೆ ಆಗ್ತದೆ. ಎಲ್ಲಿಯಾದ್ರೂ ನಿಮಗೆ ಹಲಸಿನಕಾಯಿ ಸಿಕ್ಕಿದ್ರೆ ಇದೇ ರೀತಿ ಮಾಡಿ ಇಡ್ಬೋದು ನೋಡಿ. ನಿಮಗೆ ಕೂಡ ಎರಡು ದಿವಸ ನಂತರ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಒಮ್ಮೆ ಮಗುಚಿಡಿ. ಕೈಯಲ್ಲಿ ಅಥವಾ ಸ್ಪೂನಲ್ಲಿ ನೀರು ಸ್ವಲ್ಪ ಸೇರ್ಬಾರ್ದು, ನೀರು ಇದ್ರೆ ಹಾಳಾಗ್ತದೆ. ನಿನ್ನೆ ಹಾಕಿದ್ದೆ ಹಲಸಿನ ಸೋಳೆಯನ್ನು ನೋಡಿ ಹೇಗೆ ಅಂತ ನೋಡುವಲ್ಲ. ಗಟ್ಟಿ ಕಟ್ಟಿ ಒಂದು ಕಲ್ಲು ಕೂಡ ಇಟ್ಟಿದ್ದೇನೆ ಕೆಳಗೆ ಹೋಗ್ಲಿ ಅಂತೇಳಿ. ಕಲ್ಲು ಇಟ್ಬೇಕಂತಿಲ್ಲ, ನಾನು ಇಟ್ಟೆ ಅದೊಂದು ಕಲ್ಲನ್ನು. ಕೈಯಲ್ಲೆಲ್ಲ ಪಸೆ ಇರಬಾರ್ದು, ಸ್ವಲ್ಪ ಮಗಿಚಿದ್ರೆ ಆಯ್ತು ನೋಡಿ. ಈ ರೀತಿ ಚಂದನ ಮಿಕ್ಸ್ ಆಗಲಿಕ್ಕೆ ಮಾತ್ರ ಇದು ಇನ್ನೂ ಸಹ ಕೆಳಗೆ ಹೋಗ್ತದೆ. ಇದು ನಿನ್ನೆ ಹಾಕಿದೆ, ಇವತ್ತಾಗೋ ಇಷ್ಟಾಗಿದೆ. ಇನ್ನು ವಾಪಸ್ ನೀವು ಈ ರೀತಿ ಕಟ್ಟಿ ಇಟ್ಟೆ ಆಯಿತು, ಕಲ್ಲು ಬೇಕಂತಲೇ ಇಲ್ಲ.